ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋಲ್ಲಿ ನಾನು ಜೇನುತುಪ್ಪನ ಯಾವ ರೀತಿ ನಾವು ನಮ್ಮ ಫೇಸಿಗೆ ಯೂಸ್ ಮಾಡ್ಬೋದು ಅಂದರೆ ಸ್ಕಿನ್ನು ತುಂಬಾ ಕ್ಲೀನ್ ಮತ್ತು ಕ್ಲಿಯರ್ ಆಗುತ್ತೆ, ಹಾಗೆಯೇ ಸಾಕಷ್ಟು ಬೆನಿಫಿಟ್ಸ್ ಕೂಡ ಇದೆ. ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಸೊ ಯಾವ ರೀತಿ ಯೂಸ್ ಮಾಡೋದು ಅಂತ ನಾನು ತೋರಿಸ್ತಿದ್ದೀನಿ. ಅದಕ್ಕೂ ಮೊದಲು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಹಾಗೆಯೇ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡೋದು ಮರಿಬೇಡಿ. ನೀವು ಬೆಲ್ ಬಟನ್ ಒಂದ್ಸತಿ ಕ್ಲಿಕ್ ಮಾಡಿದ್ರೆ ಸಾಕು, ನನ್ನ ವಿಡಿಯೋಸ್ ಪ್ರತಿಯೊಂದು ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ. ನೀವು ಎಲ್ಲಿ ಬೇಕಾದರೂ ಯಾವಾಗ ಬೇಕಾದರೂ ನನ್ನ ವಿಡಿಯೋಸ್ನ ನೋಡ್ಬೋದು. ಹಾಗೆಯೇ ಇವತ್ತು ಯಾವುದೇ ವಿಚಾರದ ಬಗ್ಗೆ ಡಿಸ್ಕಸ್ ಮಾಡ್ತಿಲ್ಲ. purple.com ಒಂದು ಕ್ರಿಸ್ಮಸ್ಸಿಗೆ ಹ್ಯೂಜ್ ಸೇಲ್ ನಡೀತಿದೆ. ಇನ್ ಕೇಸ್ ನೀವೇನಾದರೂ ಕಾಸ್ಮೆಟಿಕ್ ಪ್ರಾಡಕ್ಟ್ಸ್ ಪರ್ಚೇಸ್ ಮಾಡಬೇಕು ಅಂತ ಥಿಂಕ್ ಮಾಡ್ತಿದ್ರೆ, ಸೊ ಹೋಗಿ ಒಂದ್ಸತಿ ಚೆಕ್ ಮಾಡಿ. ಒಳ್ಳೊಳ್ಳೆ ಬ್ರ್ಯಾಂಡ್ಸ್ ಮೇಲೆ ಅಪ್ ಟು 50% ತಂಗ ನಿಮಗೆ ಡಿಸ್ಕೌಂಟ್ ಸಿಗ್ತಿದೆ. ಸೊ ವರ್ತಿ ಕೂಡ ಇದೆ. ಬೈ ಒನ್ ಗೆಟ್ ಟು ಫ್ರೀ ಈ ರೀತಿ ಕೆಲವೊಂದು ಆಫರ್ಸ್ ಕೂಡ ಇದೆ, ಕಾಂಬೋ ಆಫರ್ಸ್ ಕೂಡ ಇದೆ. ಹೋಗಿ ಒಂದ್ಸತಿ ಚೆಕ್ ಮಾಡಿ, ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ತೊಗೊಳ್ಬೇಕು ಅನ್ನೋ ವೆಯ್ಟ್ ಮಾಡ್ತಿದ್ರೆ, ಸೊ ಹೋಗಿ ಚೆಕ್ ಮಾಡಿ, ಇಷ್ಟ ಆದರೆ ಬೈ ಮಾಡಿ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಇದಕ್ಕೆ ಬೇಕಾಗಿರೋಂಥದ್ದು ಜೇನುತುಪ್ಪ. ನೀವು ಮನೇಲಿ ಯಾವ್ದು ಯೂಸ್ ಮಾಡ್ತೀರಾ ಅದನ್ನೇ ತೊಗೊಳ್ಬೋದು. ಹಾಗೆಯೇ ಚಕ್ಕೆ, ನಾವು ಪಲಾವಿಗೆ ಎಲ್ಲ ಯೂಸ್ ಮಾಡ್ತೀವಲ್ಲ ಮಸಾಲೆ ರುಬ್ಕೊಳ್ಳೋದಕ್ಕೆ ಎಲ್ಲ, ಆ ಚಕ್ಕೆ ತೊಗೊಬೇಕು. ಸೊ ಇದೆರಡಿದ್ರೆ ಸಾಕು, ನಾನು ತೋರಿಸ್ತೀನಿ. ಸೊ ನೋಡಿ, ಜೇನುತುಪ್ಪ ತೊಗೊಂಡಿದ್ದೀನಿ, ಹಾಗೆಯೇ ಚಕ್ಕೆ ಸ್ವಲ್ಪ ತೊಗೊಂಡಿದ್ದೀನಿ. ಸೊ ಚಕ್ಕೆನ ಫಸ್ಟು ನೀವು ಮಿಕ್ಸಿಗೆ ಹಾಕಿ ಪೌಡರ್ ಮಾಡ್ಕೊಳ್ಬೇಕು. ತರ್ತರಿಯಾಗಿ ಮಾಡ್ಕೊಳ್ಬೇಡಿ, ಸ್ವಲ್ಪ ಫೈನಾಗಿ ಪೌಡರ್ ಮಾಡ್ಕೊಳ್ಳಿ. ಯಾಕೆಂದರೆ ಅದು ಫೇಸ್ ಮೇಲೆ ಅಪ್ಲೈ ಮಾಡಬೇಕಾದ್ರೆ ತುಂಬ ತರಿಯಾಗಿದ್ದರೆ ನಿಮಗೆ ನೀಟಾಗಿ ಸ್ಪ್ರೆಡ್ ಆಗೋದಿಲ್ಲ. ಸೊ ಸ್ವಲ್ಪ ಫೈನಾಗಿ ಇದನ್ನು ಪೌಡರ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಮಾಡ್ಕೊಂಡಿದ್ದೀನಿ. ಸೊ ನೋಡಿ, ಈ ರೀತಿ ಪೌಡರ್ ಮಾಡ್ಕೊಂಡಿದ್ದೀನಿ. ಈಗ ಜೇನುತುಪ್ಪಕ್ಕೆ ಈ ಚಕ್ಕೆ ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಜೇನುತುಪ್ಪಕ್ಕೆ ನಾನು ಈ ಚಕ್ಕೆ ಪೌಡರ್ನ ಹಾಕ್ಕೊಳ್ತಿದ್ದೀನಿ. ನೋಡಿ, ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಕಾಣಿಸ್ತಿದೆ ಅಂದ್ಕೊಳ್ತೀನಿ. ಸೊ ಈಗ ಇದನ್ನು ಕೈಯಲ್ಲೇ ಅಪ್ಲೈ ಮಾಡ್ಕೊಳ್ಳಿ, ಆವಾಗಲೇ ಕ್ಲೀನಾಗಿ ಸ್ಪ್ರೆಡ್ ಆಗುತ್ತೆ ನಿಮಗೆ. ಸೊ ಕಣ್ಣಿನ ಸುತ್ತ ಅಪ್ಲೈ ಮಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಅಪ್ಲೈ ಮಾಡಿ. ನೀಟಾಗಿ ಫೇಸ್ ಫುಲ್ಲು ಇದನ್ನು ಈವನ್ ಆಗಿ ಅಪ್ಲೈ ಮಾಡ್ಕೊಳ್ಳಿ. ಚಕ್ಕೆನ ಆದಷ್ಟು ಫೈನ್ ಪೌಡರ್ ಮಾಡ್ಕೊಳ್ಳಿ, ಯಾಕೆ ಅಂದರೆ ಅದು ಫೇಸ್ ಮೇಲೆ ನೀವು ಅಪ್ಲೈ ಮಾಡಬೇಕಾದ್ರೆ ಕ್ಲೀನಾಗಿ ಸ್ಪ್ರೆಡ್ ಆಗೋದಿಲ್ಲ, ತುಂಬ ತರ್ತರಿಯಾಗಿದ್ದರೆ ಕ್ಲೀನಾಗಿ ಕೂರೋದಿಲ್ಲ ಫೇಸ್ ಮೇಲೆ. ಸೊ ಆದಷ್ಟು ಫೈನ್ ಪೌಡರ್ ಮಾಡ್ಕೊಳ್ಳಿ ಅದನ್ನ. ಓಕೆ, ನೋಡ್ತಿದ್ದೀರಲ್ಲ, ನಾನು ಕ್ಲೀನಾಗಿ ಮುಖದ ಫುಲ್ಲು ಕ್ಲೀನಾಗಿ ಅಪ್ಲೈ ಮಾಡ್ಕೊಂಡಿದ್ದೀನಿ. ಇಲ್ಲಿ ಕಣ್ಣಿನ ಸುತ್ತ ಅಪ್ಲೈ ಮಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಅಪ್ಲೈ ಮಾಡಿ. ಸೊ ಈ ರೀತಿ ಕಂಪ್ಲೀಟಾಗಿ ಈವನ್ ಆಗಿ ಎಲ್ಲ ಕಡೆ ಅಪ್ಲೈ ಮಾಡ್ಕೊಳ್ಳಿ. ಮಾಡ್ಕೊಂಡಾದಮೇಲೆ ಒಂದು ಅರ್ಧ ಗಂಟೆ ಬಿಟ್ಟು ನೀವು ಫೇಸ್ ವಾಶ್ ಮಾಡ್ಕೊಳ್ಳಿ. ಸೊ ನೀವು ಸ್ನಾನಕ್ಕೆ ಹೊರಡೋಕ್ಕೆ ಮುಂಚೆ ಒಂದು ಅರ್ಧ ಗಂಟೆ ಮುಂಚೆ ಈ ರೀತಿ ಅಪ್ಲೈ ಮಾಡಿಕೊಂಡ್ರೆ ಅರ್ಧ ಗಂಟೆ ಆದಮೇಲೆ ಫೇಸ್ ವಾಶ್ ಮಾಡ್ಕೊಳ್ಳಿ ಅಷ್ಟೇ. ಇದರಿಂದ ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ಜೇನುತುಪ್ಪ ನಮ್ಮ ಸ್ಕಿನ್ನನ್ನು ಎಕ್ಸ್ಫೋಲಿಯೇಟ್ ಮಾಡುತ್ತೆ ಚೆನ್ನಾಗಿ. ನಿಮಗೆ ಬ್ಲ್ಯಾಕ್ ಹೆಡ್ಸ್ ಅಥವಾ ವೈಟ್ ಹೆಡ್ಸ್ ಇದ್ದರೂ ಕೂಡ ಕಂಪ್ಲೀಟಾಗಿ ರಿಮೂವ್ ಆಗುತ್ತೆ. ಹಾಗೆಯೇ ಪಿಂಪಲ್ಸ್ ಇದ್ದರೆ ಕೂಡ ನೀವು ಇದನ್ನು ತುಂಬ ಈಸಿಯಾಗಿ ಬಳಸ್ಬೋದು. ನೈಟ್ ನೀವು ಮಲ್ಗೋಕ್ಕೆ ಮುಂಚೆ ಎಲ್ಲಿ ನಿಮಗೆ ಪಿಂಪಲ್ಸ್ ಇದೆ ಅಲ್ಲಿ ಇದು ಮಿಕ್ಸ್ ಮಾಡಿ ಇಟ್ಕೊಂಡಿರೋದನ್ನ ಕರೆಕ್ಟಾಗಿ ಅಲ್ಲಿ ಪಿಂಪಲ್ಸ್ ಮೇಲೆ ಅಥವಾ ಪಿಂಪಲ್ ಮಾರ್ಕ್ಸ್ ಮೇಲೆ ಇಟ್ಕೊಂಡು ರಾತ್ರಿ ಬಿಟ್ಬಿಡಿ. ಸೊ ಬೆಳಗ್ಗೆ ಎದ್ದ ತಕ್ಷಣ ವಾರ್ಮ್ ವಾಟರಲ್ಲಿ ಫೇಸ್ ವಾಶ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಪಿಂಪಲ್ಲು ಡೇ ಬೈ ಡೇ ನಿಮಗೆ ಕಡಿಮೆ ಆಗ್ತಾ ಬರುತ್ತೆ, ಹಾಗೆಯೇ ಮಾರ್ಕ್ಸ್ ಕೂಡ ನಿಮಗೆ ಲೈಟರ್ ಆಗುತ್ತೆ, ಕಂಪ್ಲೀಟಾಗಿ ಕಡಿಮೆ ಆಗುತ್ತೆ. ಪಿಂಪಲ್ಸ್ಗೂ ಕೂಡ ತುಂಬಾ ಒಳ್ಳೆ ರಿಸಲ್ಟ್ಸ್ ಕೊಡುತ್ತೆ. ಸೊ ಟ್ರೈ ಮಾಡಿ. ಆ್ಯಕ್ಚುಲಿ ಚಕ್ಕೆ ಅಪ್ಲೈ ಮಾಡೋದ್ರಿಂದ ನಾವು ಸ್ವಲ್ಪ ಲೈಟಾಗಿ ಬರ್ನಿಂಗ್ ಸೆನ್ಸೇಷನ್ಸ್ ಥರ ನಿಮಗೆ ಫೀಲ್ ಆಗುತ್ತೆ. ಸೊ ಬಟ್ ಯಾವುದೇ ರೀತಿ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಒಂದು 5 ನಿಮಿಷ ಹಾಗನ್ಸುತ್ತೆ. ಆಮೇಲೆ ಸ್ವಲ್ಪ ಡ್ರೈ ಆದಮೇಲೆ ನಿಮಗೇನು ಗೊತ್ತಾಗೋದಿಲ್ಲ. ಹಾಗೂ ನಿಮಗೆ ತುಂಬ ಡ್ರೈ ತುಂಬ ಬರ್ನಿಂಗ್ ಅನಿಸ್ತಿದೆ ಅಂತಂದರೆ ನೀವು ಚಕ್ಕೆನ ಸ್ಕಿಪ್ ಮಾಡಿ ಬರೀ ಹನಿನ ಕೂಡ ಅಪ್ಲೈ ಮಾಡ್ಬೋದು. ಅದರಿಂದ ಕೂಡ ಸ್ಕಿನ್ ತುಂಬ ಚೆನ್ನಾಗಿ ಎಕ್ಸ್ಫೋಲಿಯೇಟ್ ಆಗುತ್ತೆ, ಹಾಗೆಯೇ ನಿಮಗೆ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಎಲ್ಲ ಕೂಡ ರಿಮೂವ್ ಆಗುತ್ತೆ, ಸ್ಕಿನ್ನು ತುಂಬ ಕ್ಲಿಯರ್ ಆಗುತ್ತೆ. ಸೊ ಚಕ್ಕೆ ಬೇಡ ಅನ್ನೋರು ಅದನ್ನು ಸ್ಕಿಪ್ ಮಾಡಿ ಬರೀ ಜೇನುತುಪ್ಪ ಕೂಡ ಬಳಸ್ಬೋದು, ಏನೂ ತೊಂದರೆ ಇಲ್ಲ. ಸೊ ಈಗ ಇದು ಅಪ್ಲೈ ಮಾಡಿದ್ದಾಗಿದೆ, 30 ನಿಮಿಷ ಬಿಟ್ಟು ಫೇಸ್ ವಾಶ್ ಮಾಡಬೇಕು. ಫೇಸ್ ವಾಶ್ ಮಾಡಾದಮೇಲೆ ನಾನು ನಿಮಗೆ ಸಿಗ್ತೀನಿ, ಅಲ್ಲಿ ತನಕ ವೆಯ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಈಗ ಫೇಸ್ ವಾಶ್ ಮಾಡ್ಕೊಂಬಂದಿದ್ದೀನಿ. ಸೊ ಸ್ಕಿನ್ ಸ್ವಲ್ಪ ಕ್ಲಿಯರ್ ಅನಿಸ್ತಿದೆ. ಸೊ ಮೊದಲಿಗಿಂತ ಸ್ವಲ್ಪ ಡಿಫ್ರೆನ್ಸ್ ನೋಟಿಸ್ ಮಾಡ್ಬೋದು. ಇದನ್ನು ನೀವು ವಾರದಲ್ಲಿ ಒಂದ್ಸತಿ ಅಥವಾ 15 ದಿನಕ್ಕೊಂದ್ಸತಿನಾದರೂ ಮಾಡಿ ಒಳ್ಳೆ ರಿಸಲ್ಟ್ಸ್ ಕೊಡುತ್ತೆ. ಹಾಗೆಯೇ ತುಂಬ ಡ್ರೈ ಸ್ಕಿನ್ ಇರೋರು ಚಕ್ಕೆನ ಅವಾಯ್ಡ್ ಮಾಡಿ ಬರೀ ಜೇನುತುಪ್ಪನ ಮಾತ್ರ ಬಳಸಿ. ನಿಮ್ಮ ಇನ್ ಕೇಸ್ ನಿಮಗೆ ಸ್ವಲ್ಪ ಅಪ್ಲೈ ಮಾಡಿ ನಿಮ್ಮ ಸ್ಕಿನ್ನಿಗೆ ಏನು
ಪ್ರಾಬ್ಲಮ್ ಇಲ್ಲ, ಸೂಟ್ ಆಗುತ್ತೆ ಅಂದರೆ ನೀವು ಅದನ್ನು ಕೂಡ ಮಾಡ್ಬೋದು. ಹಾಗೆ ನಾನು ಆಗಲೇ ಹೇಳಿದಾಗೆ ಪಿಂಪಲ್ಸ್ಗೆ ತುಂಬಾ ಒಳ್ಳೆ ರಿಸಲ್ಟ್ಸ್ ಕೊಡುತ್ತೆ. ಎಲ್ಲೆಲ್ಲಿ ಪಿಂಪಲ್ಸ್ ಇದೆ ಅಲ್ಲಿ ರಾತ್ರಿ ಇದನ್ನು ಹಚ್ಚಿಬಿಡಿ, ಸ್ವಲ್ಪ ಹಚ್ಚಿಬಿಟ್ಟು ಬೆಳಗ್ಗೆ ಎದ್ದಾಗ ವಾರ್ಮ್ ವಾಟರಲ್ಲಿ ಫೇಸ್ ವಾಶ್ ಮಾಡ್ಕೊಳ್ಳಿ. ಪಿಂಪಲ್ ನಿಮಗೆ ಡೇ ಬೈ ಡೇ ಫುಲ್ ಡ್ರೈ ಆಗಿ ಕಂಪ್ಲೀಟ್ ಆಗಿ ಹೋಗುತ್ತೆ, ಹಾಗೆ ಪಿಂಪಲ್ ಮಾರ್ಕ್ಸ್ ಕೂಡ ನಿಮಗೆ ಕಂಪ್ಲೀಟ್ ಆಗಿ ರಿಮೂವ್ ಆಗುತ್ತೆ. ನಾನು ಕೂಡ ಟ್ರೈ ಮಾಡಿದ್ದೀನಿ, ಸೊ ನೀವು ಖಂಡಿತ ಟ್ರೈ ಮಾಡಿ. ನಿಮಗೆ ಹೇಗೆ ಅನಿಸ್ತು ಈ ರೆಮಿಡಿ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ, ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಖಂಡಿತ ಲೈಕ್ ಮಾಡಿ. ನೀವು ಲೈಕ್ ಮಾಡಿದ್ರೆ ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆಗ್ತಿದೆ ಅಂತ ನನಗೆ ಗೊತ್ತಾಗುತ್ತೆ. ಸೊ ಹಾಗೆ ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ವಿಡಿಯೋಸ್ ನೋಡ್ತೀರಿ, ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು.